ಗ್ರಾಮದ ಪ್ರಮುಖ ವೃತ್ತದಲ್ಲಿ ಸ್ಥಾಪಿಸಿರುವ 11 ಅಡಿ ಎತ್ತರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಮೂರ್ತಿಯನ್ನು ಶಾಸಕ ಶಿವಾನಂದ ಪಾಟೀಲ್ ಅನಾವರಣಗೊಳಿಸಲಿದ್ದಾರೆ। ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಮತಕ್ಷೇತ್ರದ ಕೋಲ್ಹಾರ ತಾಲೂಕಿನ ಮಲ್ಘಾಣ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ದೇವಾಲಯದ ಹತ್ತಿರ ಸ್ಥಾಪಿಸಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಮೂರ್ತಿಯ ಅನಾವರಣ ಕಾರ್ಯಕ್ರಮದ ಕುರಿತು ಕೋಲ್ಹಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಮುಖಂಡ ತಾನಾಜಿ ನಾಗರಾಳ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಭಿನವ ಸಿದ್ಧರತ್ನ ಮುದಗೊಂಡ ಮಹಾರಾಜರು ಅಕ್ಕಲಕೋಟ ಮಹಾಲಿಂಗ ಮಹಾರಾಜರು ಹುಲ್ಜಂತಿ ಮಠ ಶ್ರೀ ಪರಮಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸದ್ಗುರು ಸದಾನಂದ ಶಿವಯೋಗ್ಯ ಆಶ್ರಮ ನಾಗರದಿನಿ ಶ್ರೀ ಸದ್ಗುರು ಶಿವಯೋಗಿ ಮಹಾರಾಜರು ನಾಗಲಿಂಗ ಮಠ ಮಲ್ಘಾಣ ಇವರುಗಳ ದಿವ್ಯ ಸಾನಿಧ್ಯದಲ್ಲಿ ಬಸವನ ಬಾಗೇವಾಡಿ ಮತಕ್ಷೇತ್ರದ ಶಾಸಕ ಶಿವಾನಂದ ಪಾಟೀಲ್ ಸಂಗೊಳ್ಳಿ ರಾಯಣ್ಣರ ಮೂರ್ತಿ ಅನಾವರಣ ಮಾಡುವರು। ಗ್ರಾಮದ ಶಕ್ತಿ ನಾಗಲಿಂಗೇಶ್ವರ ಶ್ರೀ ಮಠದಿಂದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದವರೆಗೆ 500 ಕುಂಭ ಮಹಿಳೆಯರ ಡೊಳ್ಳು ಕುಣಿತ ಹಾಗೂ ಗೊಂಬೆ ಕುಣಿತದ ಮೂಲಕ ರಾಯಣ್ಣರ ಭಾವಚಿತ್ರದ ಮೆರವಣಿಗೆ ಅದ್ಧೂರಿಯಾಗಿ ನೆರವೇರುವುದು। ಕಾರ್ಯಕ್ರಮಕ್ಕೆ ಎಲ್ಲ ಜಾತಿಯ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮಾತನಾಡಿದರು। ಈ ವೇಳೆಯಲ್ಲಿ ಕೋಲ್ಹಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಕಾಲಿ ಮಲ್ಘಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ವಠಾರ್ ಮುಖಂಡರಾದ ಕುಮಾರಗೌಡ ಪಾಟೀಲ್ ಕುಬಕಡ್ಡಿ ಯಮನೂರಿ ಸಂತೋಷ್ ಕರಿಗಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಗುರಣಗೌಡ ಬಿರಾದಾರ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಶಿವಾನಂದ ಅಂಗಡಿ ಸೇರಿದಂತೆ ಹಲವು ಮುಖಂಡರು ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು। ಬರುವಂತ 6ನೇ ತಾರೀಕು 6 12 22 ರಂದು ಕೋಲಾರ ತಾಲೂಕಿನ ಮಲ್ಗಾನ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ವೀರಸೇನಾನಿ ಸಂಗೊಳ್ಳಿ ರಾಯಣ್ಣರ ಮೂರ್ತಿ ಅನಾವರಣದ ಉದ್ಘಾಟನಾ ಸಮಾರಂಭದ ಈ ಪತ್ರಿಕಾಗೋಷ್ಠಿ ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಅಭಿನವ ಸಿದ್ಧರತ್ನ ಮುದಗೊಂಡ ಮಹಾರಾಜರು ಅಕ್ಕಲಕೋಟ ತಾಲೂಕು ಜತ್ತ ಶ್ರೀ ಮಾಳಿಂಗರಾಯ ಮಹಾರಾಜರು ಜಯಂತಿ ಮಠ ಶ್ರೀ ಪರಮಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸದ್ಗುರು ಸದಾನಂದ ಶಿವಯೋಗಿ ಆಶ್ರಮ ನಾಗರದಿನಿಯವರು ಶ್ರೀ ಸದ್ಗುರು ಸದಾನಂದ ಮಹಾರಾಜ ನಾಗಲಿಂಗೇಶ್ವರ ಆಶ್ರಮ ಮಲಗಾಂದವರು ವೇದಮೂರ್ತಿ ಎಚ್ರೇ ಮತ್ತು ಮಲಗಾಂದವರು ಶ್ರೀ ಹನುಮಂತ ಪೂಜಾರಿಯವರು ಪಟ್ಟದ ಪೂಜಾರಿಯವರು ಬೀರಲಿಂಗೇಶ್ವರ ದೇವಸ್ಥಾನ ಮಲಗಾನ ಇದನ್ನು ಉದ್ಘಾಟನೆಯನ್ನು ನಮ್ಮ ಭಾಗದ ಕ್ರಿಯಾಶೀಲ ಶಾಸಕರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರ ಅಮೃತಹಸ್ತದಿಂದ ಉದ್ಘಾಟನೆ ನೆರವೇರಿದವು ಹಾಗೂ ಸಮಸ್ತ ಮಲಗಾರ ಗ್ರಾಮದ ಸಮಸ್ತ ಗುರಿ ಹಿರಿಯರು ಮತ್ತು ಯುವಕರೊಡನೆ ಇಡೀ ತಾಲೂಕಿನ ಕೋಲಾರ ತಾಲೂಕಿನ ಸಮಸ್ತ ಎಲ್ಲ ಗ್ರಾಮದ ಗುರಿಯರ ಜೊತೆಯಾಗಿ ಅದ್ಧೂರಿಯಾಗಿ ಈ ಸಮಾರಂಭವನ್ನು ಮಾಡಲಿಕ್ಕೆ ಇಚ್ಛಿಸಿದ್ದೇವೆ। ಕಾರಣ ಇಷ್ಟೇ, ಸಂಗೊಳ್ಳಿ ರಾಯಣ್ಣವರು ಯಾವುದೇ ಒಂದು ಜಾತಿಗೆ ಒಂದು ಮತಕ್ಕೆ ಸೀಮಿತ ಆದವರಲ್ಲ, ಇಡೀ ಸ್ವತಂತ್ರ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಸಂಸ್ಥಾನದಲ್ಲಿ ತಮ್ಮದೇ ಆದಂಥ ದಿಟ್ಟ ಹೋರಾಟದ ಮುಖಾಂತರ ನಾವೆಲ್ಲ ಈ ನಾಡಿನಲ್ಲಿ ನೆಮ್ಮದಿ ಸಮೃದ್ಧಿಯಿಂದ ಇರಲಿಕ್ಕೆ ಕಾರಣೀಭೂತಂಥ ಸಂಗೊಳ್ಳಿ ರಾಯಣ್ಣರ ಒಂದು ಭವ್ಯವಾದ ಅದ್ಧೂರಿ ಮೆರವಣಿಗೆ ಮೂಲಕ ಶ್ರೀಗಳು ಮತ್ತು ಮಾನ್ಯ ಶಾಸಕರ ಅದ್ಧೂರಿ ಮೆರವಣಿಗೆ ಮೂಲಕ ಕೊನ್ನೂರದ ಮಹಿಳಾ ಟೊಳ್ಳಿನ ಸಂಘ ತೆಲಿಗೆಯ ಕರಡಿ ಮೊದಲ ಮತ್ತು ಸಾರವಾಡದ ಗೊಂಬೆ ಕುಣಿತದ ಮತ್ತು ಅದ್ಧೂರಿಯಾಗಿ ಒಂದು 500 ಕುಂಭಮೇಳದೊಂದಿಗೆ ಮೆರವಣಿಗೆ ಮಾಡಲಿಕ್ಕೆ ಸಕಲ ರೀತಿಯಲ್ಲಿ ಸನ್ನದ್ಧರಾಗಿದ್ದೇವೆ। ಅದಕ್ಕೆ ತಾವುಗಳು ಯಾವುದೇ ಒಂದು ಆಮಂತ್ರಣ ಪತ್ರಿಕೆ ಇಲ್ಲ, ಇದೇ ಒಂದು ಆಮಂತ್ರಣ ಪತ್ರಿಕೆ ಅಂತ ತಿಳ್ಕೊಂಡು ಸಮಸ್ತ ಎಲ್ಲ ಸಮುದಾಯದ ಜನರು ಕೋಲಾರ ತಾಲೂಕಿನ ಸಮಸ್ತ ಗುರು ಹಿರಿಯರು ಯುವಕ ಮಿತ್ರರು ಆಗಮಿಸ್ಬೇಕಂತ ಆಗಮನಿಸಿ ವೀರಸೇನಾನಿಯಾದಂಥ ಸಂಗೊಳ್ಳರಾಯಣ್ಣವರಿಗೆ ಗೌರವ ಸಲ್ಲಿಸಬೇಕಂತ ಈ ಪತ್ರಿಕೆ ಪ್ರಕಟಣೆ ಮೂಲಕ ಆಶಿಸುತ್ತೇವೆ, ಕೇಳಿಕೊಳ್ಳುತ್ತೇವೆ, ವಿನಂತಿಪೂರ್ವಕ ಕೇಳಿ। ನಾಳೆ ಬಿಜಾಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಲಗಾನ್ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮ ಅದ್ಧೂರಿಯಾಗಿ ಜರಲಿದೆ। ಆದ ಕಾರಣ ನಮ್ಮ ಕೋಲಾರ ತಾಲೂಕಿನ ಸಮಸ್ತ ಎಲ್ಲ ನಾಗರಿಕ ಬಂಧುಗಳು ಹಿರಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊತೀವಿ। ಹಾಗೂ ಮುಂದಿದ್ದಂಥ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, 6ನೇ ತಾರೀಕಿನ ದಿವಸ
ಕ್ರಾಂತಿವೀರ ಕೆಚ್ಚೆದೆಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅನಾವರಣ ಗೊಳ್ಳಲಿದ್ದು ದಿವ್ಯ ಸಾನ್ನಿಧ್ಯಕ್ಕೆ ಬಹಳಷ್ಟು ಸ್ವಾಮೀಜಿಯವರು ಹಾಗೂ ನಮ್ಮ ಪ್ರೀತಿಯ ಶಾಸಕರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಸಂಗೊಳ್ಳಿ ರಾಯಣ್ಣ ಕೆಚ್ಚೆದೆಯ ವೀರ ಹಾಗೂ ಸ್ವತಂತ್ರ ಯೋಧ, ಅವರು ಹೇಳಲಿಕ್ಕೆ ಶಬ್ದನೇ ಇಲ್ಲ. ಅಂಥ ಒಂದು ವೀರನ ಮೂರ್ತಿ ಅನಾವರಣ ಬಳಸಲು ಎಲ್ಲ ಕೋಲಾರ ತಾಲೂಕಿನ ಗುರು ಹಿರಿಯರು ಹಾಗೂ ಕೋಲಾರದ ಸುತ್ತಮುತ್ತಿನ ಗ್ರಾಮಗಳಷ್ಟು ಬರ್ತಾವೆ ಅವು ಎಲ್ಲ ಗುರು ಹಿರಿಯರು ಕೂಡಿ ಈ ಒಂದು ಮೂರ್ತಿ ಅನಾವರಣ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಬೇಕಂತೇಳಿ ನನ್ನ ಒಂದು ಆಶೆ ಇದೆ. ಅದೇ ರೀತಿಯಾಗಿ ಎಲ್ಲ ಗ್ರಾಮದ ಗುರು ಹಿರಿಯರು ಹಾಗೂ ಎಲ್ಲರ ಯುವಕರು ಹಿರಿಯರ ಒಂದು ಪ್ರೇರಣೆಯಿಂದ ಹಾಗೂ ಯುವಕರ ಒಂದು ಕರ್ನಾಟಕದಿಂದ ಇದು ಒಂದು ಯಶಸ್ವಿ ಭವ್ಯವಾದ ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಅಂತೇಳಿ ನನ್ನ ಪೂರ್ವ ಆತ್ಮವಿಶ್ವಾಸವಿದೆ. ಅದರಂತೆ 6ನೇ ತಾರೀಕಿನ ದಿನ ಎಲ್ಲರೂ ಮರೆಯದೆ ಇದು ಒಂದು ಆಮಂತ್ರಣ ಅಂತ ತಿಳ್ಕೊಂಡು ಈ ಒಂದು ಪತ್ರಿಕಾ ಮಾಧ್ಯಮದಿಂದ ನಮ್ಮ ಸ್ನೇಹಿತರು ಹಾಗೂ ಎಲ್ಲರೂ ನನ್ನ ಹಿರಿಯರು ತಮಗೆ ಆಹ್ವಾನ ಮಾಡುತ್ತಾರೆ. ಅದರಂತೆ ಎಲ್ಲರೂ ತಪ್ಪದೇ ಈ ಒಂದು ಆಮಂತ್ರಣ ಕರೆಗೊಟ್ಟು ಬರಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಪೂರ್ವಕವಾಗಿ ನಮಸ್ಕಾರದೊಂದಿಗೆ ಕೇಳ್ಕೊತಾ ಇದ್ದೇನೆ. ಜೈ ಜೈ ಸಂಗೊಳ್ಳಿ. ಕೋಲಾರದಲ್ಲಿ ಪೂರ್ವಭಾವಿ ಸಭೆಯನ್ನು ಕಾಂಗ್ರೆಸ್ ನಾಗರಾಜರು ಅಂದರೆ ಗೌಡರು ಹಾಗೂ ರಾವ್ ಉಪ್ಪಡ್ಡಿ ಅವರು ಉಪ್ಪಡ್ಡಿ ಗೌಡರು ಹಾಗೂ ಶಕ್ತರು ಎಲ್ಲ ಕೂಡಿ ಅನ್ಕೊಂಡಾರ. ಎಲ್ಲರೂ ಇಲ್ಲಿ ಸೇರಿದ್ದೀರಿ. ಪತ್ರಿಕಾಗೋಷ್ಠಿ ಮಾಡಿ ನಾಳೆ 6ನೇ ತಾರೀಕಿಗೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾಪನೆಗೆ ನಮ್ಮ ತಾಲೂಕಿನ ಎಲ್ಲ ಜಾತಿ ಪಾತಿ ಇದು ಇಲ್ಲಿ ಎಲ್ಲರೂ ಸಂಗೊಳ್ಳಿ ರಾಯಣ್ಣಕ್ಕೆ ನಾವೆಲ್ಲ ಸಾಥ್ ಕೊಟ್ಟು ಈ ಫಂಕ್ಷನ್ ಯಶಸ್ವಿ ಮಾಡ್ತೇವನ್ನ ನನಗೆ ಮಾತು. ಮಲಗಾಣ ಗ್ರಾಮದಲ್ಲಿ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಅನಾವರಣಗೊಳ್ಳುವುದು ಈ ವಿಶೇಷವಾಗಿ ಈಗ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಎಲ್ಲರಿಗೂ ಒಂದು ಹಾರ್ದಿಕ ಸ್ವಾಗತವನ್ನು ಪ್ರಥಮ ಬಾರಿಗೆ ಕೋರ್ತಾ ಇದ್ದೇನೆ. ಯಾಕಂತಂದ್ರೆ ಸ್ವಾತಂತ್ರ್ಯ ಹೋರಾಟಗಾರ ವೀರಸೇನಾನಿ ಒಂದು ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾಪನೆ ಇದು ಆಗೋದಪ್ಪ ಅಂತಂದ್ರೆ ಮೂರ್ತಿ ನಮ್ಮಲ್ಲಿ ಇದು ಉತ್ಸವದ ಒಳ್ಳೆಯ ಉತ್ಸವದಿಂದ ಮಧ್ಯಾಹ್ನ 2 ಗಂಟೆಯಿಂದ ನಾಗಲಿಂಗೇಶ್ವರ ಮಠದಿಂದ ಕುಂಭಮೇಳ ಉತ್ಸವದೊಂದಿಗೆ ಮತ್ತು ಹಾಗೂ ಕೆಲವೊಂದು ವಾದ್ಯ ವೈಭವಗಳೊಂದಿಗೆ ಎಲ್ಲರೂ ನಮ್ಮ ಭಾಗದ ಶಾಸಕರ ಒಡನಾಟಿಯಾಗಿ ಹಾಗೂ ಪೂಜ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಲಗಾಣ ಗ್ರಾಮಕ್ಕೆ ಪೂಜ್ಯರು ಆಗಮಿಸ್ತಿದ್ದಾರಪ್ಪ ಅಂತಂದ್ರೆ ಅದು ಒಂದು ನಮ್ಮ ಒಳ್ಳೆಯ ಸೌಭಾಗ್ಯ. ಆದ ಕಾರಣದಿಂದ ಈ ಒಂದು ಮೂರ್ತಿಯ ಒಂದು ಅನಾವರಣಕ್ಕಾಗಿ ಎಲ್ಲರಿಗೂ ಆಗಮಿಸಿ ಎಲ್ಲರೂ ಆಗಮಿಸಿ ಹೆಚ್ಚಿನ ಒಂದು ನಮ್ಮ ಮಲಗಾಣ ಗ್ರಾಮದ ಒಂದು ಹೆಚ್ಚಿಗೆ ಗೌರವ ತಂದು ಕೊಡಲು ತಮ್ಮೆಲ್ಲರಲ್ಲಿ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಹೆಚ್ಚಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಎಲ್ಲರೂ ಇದು ಕುಂತಾರ ಮಾತಾಡಿದಾರೆ. ಆನಂತರ ಈಗ ಇದೇ ಒಂದು ಆಮಂತ್ರಣ ಪತ್ರಿಕೆ ತಯಾರು ಮಾಡಲಂತೇರ ಇದೇ ಒಂದು ಆಮಂತ್ರಣ ಪತ್ರಿಕೆ ಅಂತ ತಿಳಿದುಕೊಂಡು ಎಲ್ಲರೂ ದಯಮಾಡಿ ನಮ್ಮ ಮಲಗಾಣ ಗ್ರಾಮಕ್ಕೆ ಬಂದ ಕೇಸಿಂದ ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅನಾವರಣಕ್ಕಾಗಿ ಬಂದು ಅತಿ ಆಧಾರದ ಆತಿಥ್ಯವನ್ನು ನೀವು ಸ್ವೀಕಾರ ಮಾಡ್ತೀರಿ ಅಂತ ತಿಳ್ಕೊಂಡು ಕೇಸಿಂದ ಹೇಳಿ ನನ್ನ 2 ಮಾತುಗಳು ಹೇಳ್ತೀನಿ. ನಾವು ಜಾತ್ಯತೀತವಾಗಿ ಒಂದು ಪಕ್ಷಾತೀತವಾಗಿ ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಾಗಿ ಎಲ್ಲ ಸಮುದಾಯದ ಜಾತ್ಯತೀತವಾಗಿ ನಾವು ಕಾರ್ಯಕ್ರಮ ಹಾಕೊಂಡಿದ್ದೆವು. ಬರುವಂಥ 6ನೇ ತಾರೀಕು ದಿನ ಮಧ್ಯಾಹ್ನ 2 ಗಂಟೆದಿಂದ ಅದ್ಧೂರಿಯಾಗಿ ವಾದ್ಯ ವೈಭವಗಳೊಂದಿಗೆ ಪೂಜ್ಯರು ಮತ್ತು ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಒಂದು ಸುಸಜ್ಜಿತವಾದ ಸಂಘಟನೆ ಗ್ರಾಮ ಪಂಚಾಯತಿ ಸಹಕಾರದೊಂದಿಗೆ ಮತ್ತು ಮಲಗಾನ ಕನಕ ಯುವಕ ಸೇನೆಯೊಂದಿಗೆ ಮತ್ತು ತಾಲೂಕು ಪ್ರದೇಶ ಕುರುಬರ ಸಂಘದ ವತಿಯಿಂದ ಎಲ್ಲ ಸಂಘಟನೆಗಳ ಮೂಲಕ ಅದ್ಧೂರಿಯಾಗಿ ಈ ಸಂಗೊಳ್ಳಿ ರಾಯಣ್ಣ ವೀರಸೇನಾನಿ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಮೂರ್ತಿಯನ್ನು ಲೋಕಾರ್ಪಣೆ ಮಾಡುವುದರ ಜೊತೆಗೆ ಅವರಿಗೆಲ್ಲರೂ ಎಲ್ಲ ಸಮಾಜ ಇಡೀ ತಾಲೂಕಿನ ಜನತೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕಂತ ಈ ಪತ್ರಿಕೆ ಪ್ರಕಟಣೆ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. Oh.
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ, ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರು ಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲ ಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.